ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ಆಗಸ್ಟ್ ತಿಂಗಳದ ಧನುರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ದೇವಾನಾಂಚರುಷೀಣಾಂಚ ಗುರುಂ ಕಾಂಚನ ಸಂದೇಭಂ ಬುದ್ಧಿಭೂತಂ ತ್ರಿಲೋಕೇಣ ತಂ ನಮಾಮಿ ಬೃಹಸ್ಪತಿಂ. ಬೃಹಸ್ಪತಯೇ ನಮಃ. ಓಂ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಕೂಡ ಗುರುವಿನ ಅನುಗ್ರಹ ಆಗಲಿ ಅಂತ ಹೇಳ್ತಾ, ಧನುರಾಶಿಯವರಿಗೆ ವ್ಯವಹಾರದಲ್ಲಿ ವೃದ್ಧಿ ಆಗತಕ್ಕಂಥದ್ದು, ವ್ಯಾಪಾರ, ಧಾನ್ಯಗಳ ವ್ಯಾಪಾರ, ಪ್ರಾವಿಷನ್ ಸ್ಟೋರ್ಸ್ ಇರಬಹುದು, ಹೆಚ್ಚೆಚ್ಚು ಗ್ರಾಹಕರನ್ನು ಆಕರ್ಷಿಸ್ತಕ್ಕಂಥದ್ದು, ಹೆಚ್ಚೆಚ್ಚು ಲಾಭವನ್ನು ಗಳಿಸ್ತಕ್ಕಂಥದ್ದು, ಹೋಲ್ಸೇಲಲ್ಲಿ ಕೊಡ್ತಕ್ಕಂಥದ್ದು, ಹೀಗೆ ಇದೆಲ್ಲವೂ ಕೂಡ ಲಾಭವನ್ನು ತಂದು ಕೊಡುತ್ತೆ. ಹಾಗೆ ಹೋಟೆಲ್ ಉದ್ಯಮ ವ್ಯವಹಾರ ಕ್ಷೇತ್ರದಲ್ಲಿ ನೋಡಿ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮಾಸಿಕ ವೇತನ ಸಿಬ್ಬಂದಿ ವರ್ಗಗಳು ಇರ್ಬೋದು, ಮೇಲ್ವಿಚಾರಕರು ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಅಥವಾ ಹೌಸ್ ಕೀಪಿಂಗ್ ಇರ್ಬೋದು, ಹೀಗೆ ಇವರೆಲ್ಲರಿಗೂ ಕೂಡ ಒಳ್ಳೆ ರೀತಿಯ ಲಾಭವನ್ನು ತಂದು ಕೊಡುತ್ತೆ. ಒಳ್ಳೆ ಮನಃಪೂರ್ವಕವಾಗಿ ಕೆಲಸ ಮಾಡಿಕೊಂಡು ವ್ಯವಹರಿಸ್ಕೊಂಡು ಹೋಗುವಂತಹ ಯೋಗ ದೈವ ಬಲದಿಂದ ಕೂಡಿದ್ದೆ. ಹಾಗೆ ಇನ್ನು ಸುಗಂಧ ದ್ರವ್ಯದ ವ್ಯಾಪಾರ, ಅದನ್ನು ತಯಾರಿಕೆ ಮಾಡ್ತಕ್ಕಂಥದ್ದು ನೋಡಿ, ಬಹಳ ವಿಶೇಷವಾಗಿ ಸುಗಂಧ ದ್ರವ್ಯ ತಯಾರಿಕೆ ಮಾಡ್ತಕ್ಕಂಥದ್ದು, ವಿತರಣೆ ಮಾಡ್ತಕ್ಕಂಥದ್ದು, ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು, ಅಗರಬತ್ತಿ, ಸುಗಂಧದ ದ್ರವ್ಯ, ಸುಗಂಧದ ದ್ರವ್ಯಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಹೀಗೆ ಇದೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತೆ ವೀಕ್ಷಕರೇ. ಇದರ ವ್ಯಾಪಾರ ವಹಿವಾಟು ಹೆಚ್ಚು ವೃದ್ಧಿ ಆಗ್ತಾ ಹೋಗುತ್ತೆ. ಇನ್ನು ಧನುರಾಶಿಯವರಿಗೆ ಪೂರ್ವ ದಿಕ್ಕಿನಿಂದ ಮತ್ತು ದಕ್ಷಿಣ ದಿಕ್ಕಿನಿಂದ ಹಣದ ಒಳಹರಿವು ಹೆಚ್ಚಾಗ್ತಾ ಇರುತ್ತೆ. ಮಕ್ಕಳ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ, ಅದನ್ನ ತಯಾರಿಕೆ ಮಾಡ್ತಕ್ಕಂಥದ್ದಿರ್ಬೋದು, ಅದನ್ನ ವಿತರಣೆ ಮಾಡ್ತಕ್ಕಂಥದ್ದಿರ್ಬೋದು, ಅದನ್ನ ರಫ್ತು ಮಾಡುವಂಥದ್ದಿರ್ಬೋದು, ಹೀಗೆ ಬೇರೆ ಬೇರೆ ವ್ಯವಹಾರ ಕ್ಷೇತ್ರದಲ್ಲಿ ಹಣವನ್ನ ವಿನಿಯೋಗಿಸ್ತಕ್ಕಂಥದ್ದು, ಹಣವನ್ನು ಹಾಕುವಂಥದ್ದು, ಸಾಲ ಮಾಡಿ ಹಾಕಿದ್ರೂ ಕೂಡ ಅದು ಫಲಪ್ರದವಾಗತ್ತೆ ಹೇಳ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಲಾಭದಾಯಕವಾಗಿರ್ತಕ್ಕಂತಹ ಸಂಗತಿಗಳು ವೀಕ್ಷಕರಿಗೆ. ಹಾಗೆ ಎಲ್ಲ ಒಂದು ಕಡೆ ಈ ಚಿನ್ನ ಬೆಳ್ಳಿ ನವರತ್ನಗಳ ವ್ಯಾಪಾರ, ಬೇರೆ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥದ್ದು, ಕೊಡುವಂಥದ್ದು, ತಗೊಳ್ಳುವಂಥದ್ದು, ಹೀಗೆ ಬೇರೆ ಬೇರೆ ಎಲ್ಲವೂ ಕೂಡ ಹೆಚ್ಚೆಚ್ಚು ಬಲವನ್ನು ಕೊಡುವಂಥದ್ದು, ಬಲವನ್ನು ಸಿಗುವಂಥದ್ದು, ಹೀಗೆ ಇವೆಲ್ಲವೂ ಕೂಡ ಆಶಾದಾಯಕವಾಗಿರುತ್ತೆ ವೀಕ್ಷಕರಿಗೆ. ಒಟ್ಟಿನಲ್ಲಿ ಧನುರಾಶಿಯವರಿಗೆ ತುಂಬ ಚೆನ್ನಾಗಿ ಫಲಪ್ರದವಾಗಿ ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ. ಇನ್ನು ತೈಲ ಉದ್ಯಮಿ ಯಥೇಚ್ಛವಾಗಿ ಲಾಭವನ್ನು ತಂದು ಕೊಡುತ್ತೆ. ಹಾಗಾದರೆ ಯಾವುದನ್ನು ಎಚ್ಚರಿಕೆಯಿಂದ ಇರಬೇಕು ನೋಡಿ, ಬಡ್ಡಿ ವ್ಯವಹಾರ ಮಾಡತಕ್ಕಂಥವ್ರು ತುಂಬ ಎಚ್ಚರಿಕೆಯಿಂದ ಇರಬೇಕು, ಎಲ್ಲೊಂದು ಕಡೆ ಮೋಸವಾಗತ್ತೆ. ಹಾಗೆ ಹೊಸದಾಗಿ ಮನೆಯನ್ನು ಖರೀದಿ ಮಾಡ್ತಕ್ಕಂಥವ್ರು, ಜಾಗವನ್ನು ತಗೊಳ್ತಕ್ಕಂಥವ್ರು ಆಲೋಚನೆ ಮಾಡಿ ಹಣವನ್ನು ಕೊಡಿ, ಎಲ್ಲೋ ಒಂದು ಕಡೆ ನಿಮಗೆ ವ್ಯತ್ಯಾಸವಾಗತ್ತೆ, ಕಾರ್ಯರೂಪಕ್ಕೆ ಬರಲ್ಲ, ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದು ಅರ್ಧಕ್ಕೆ ನಿಂತು ಹೋಗುವಂಥದ್ದು, ಹೀಗೆ ಈ ಥರದ ಒಂದಷ್ಟು ಗೊಂದಲಗಳು ಇವೆಲ್ಲವೂ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಧನುರಾಶಿಯವರಿಗೆ ಯೋಗದ ಬಲದಿಂದ ದೈವಾನುಕೂಲ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ಈ ಮೂರನೇ ಮನೆ ಕುಂಭರಾಶಿಯಲ್ಲಿ ಶನಿ ಇರುವುದರಿಂದ ಏನಾಗತ್ತೆ, ನಿಮ್ಮ ದಾಯಾದಿಗಳ ಶತ್ರುಗಳು ಹೆಚ್ಚಾಗುತ್ತಾರೆ, ನಿಮ್ಮ ಜೊತೆಗೆ ಇರ್ತಾರೆ, ನಿಮ್ಮ ಜೊತೆಗೆ ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ, ನಿಮ್ಮ ಜೊತೆಗೆ ತಿರುಗಾಡ್ತಾರೆ, ಆದರೆ ಅವರ ಇನ್ನೊಂದು ಮುಖ ನಿಮಗೆ ಗೊತ್ತಾಗಲ್ಲ. ಎಲ್ಲೋ ಒಂದು ಕಡೆ
ನಿಮ್ಮ ವ್ಯವಹಾರದ ಸಮತೋಲವನ್ನು ಆಯ ತಪ್ಪಿ ಹೋಗುವಂಥದ್ದು. ಹೀಗೆ ಇವೆಲ್ಲವೂ ಕೂಡ ಇರುತ್ತೆ. ಹೆಚ್ಚೆಚ್ಚು ಮಾಹಿತಿಗಳು ವಿವರಗಳು ಇವೆಲ್ಲವನ್ನು ನೀವು ಗ್ರಹಿಸಿಪಡಲೇಬೇಕು. ನಂಬಿಕೆಯಿಂದ ವ್ಯವಹರಿಸಲಿಬಿಡಿ. ಎಲ್ಲೊಂದು ಕಡೆ ಮೋಸ ಉಂಟಾಗತ್ತೆ, ತೊಂದರೆಗಳು ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಸಂಸಾರದ ಬದುಕಿನಲ್ಲಿಯೂ ಕೂಡ ಒಂದಿಷ್ಟು ವ್ಯತ್ಯಾಸವಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಕಲಹಗಳು ಉಂಟಾಗತ್ತೆ. ಹಣದ ಕಲಹದಿಂದ ಹಣದ ಅಭಾವ, ಕಲಹದಿಂದ ವೈರತ್ವಗಳು, ಹಾಗೆ ಮಕ್ಕಳಲ್ಲಿದ್ದ ಮಾತನ್ನು ಕೇಳದೇ ಇರತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ. ಅವೆಲ್ಲವೂ ಕೂಡ ಗ್ರಹಗತಿಗಳು ಗ್ರಹಚಾರಗಳಿಂದಲೇ ಬರುವಂತಹದ್ದು. ಮತ್ತಷ್ಟು ವಿಚಾರಗಳು, ಚಿಂತನೆಗಳು, ನಿಮ್ಮ ನಿಮ್ಮ ವೈಯಕ್ತಿಕ ಮಾಹಿತಿಗಳೆಲ್ಲವೂ ಕೂಡ ಏನಾಗುತ್ತೆ, ನಿಮ್ಮ ಜಾತಕ ಡೇಟ್ ಆಫ್ ಬರ್ತ್ ಪರಿಶೀಲನೆ ಸೂಕ್ತವಾಗಿ ಪರಿಶೀಲಿಸಿದ ಮಾತ್ರ ಗೊತ್ತಾಗುತ್ತೆ ಹೇಳ್ತಕ್ಕಂಥದ್ದು. ಕೆಳಕಂಡ ನಂಬರಿಗೆ ಕರೆ ಮಾಡಿ ಮಾಹಿತಿಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಂ ಶನೈಶ್ಚರಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ಟೈಪ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.